ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಬೇಕು ಅಂತೇಳಿ ಬೆಂಗಳೂರಿನಲ್ಲಿ ಒಂದಷ್ಟು ಜನ ಸಾಕಷ್ಟು ತಯಾರಿಯನ್ನು ಈಗಾಗಲೇ ಮಾಡಿಕೊಂಡಿದ್ದಾರೆ. ನ್ಯೂ ಇಯರ್ ಗುಂಗಿನಲ್ಲಿದ್ದವರಿಗೆ ಬೀಳಲಿದೆ ಲಗಾಮ್. ಪೊಲೀಸರ ಜೊತೆ ಪಾಲಿಕೆಯವರು ಸಭೆಯನ್ನು ನಡೆಸಿ ಗೈಡ್ಲೈನನ್ನು ಕೂಡ ಫಿಕ್ಸ್ ಮಾಡಿದ್ದಾರೆ. ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತೆ ಕ್ರಮವನ್ನು ವಹಿಸಲಾಗಿದೆ. ಡಿಸೆಂಬರ್ 31 ಮಧ್ಯರಾತ್ರಿಯಿಂದಲೇ ರೂಲ್ಸ್ ಅಪ್ಲೈ ಆಗುತ್ತೆ. ವರ್ಷಾಚರಣೆ ಗೈಡ್ಲೈನ್ಸ್ ಬಗ್ಗೆ ತುಷಾರ್ ಗಿರಿನಾಥ್ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಈ ಬಾರಿ ಹೆಚ್ಚು CCTV ಹಾಕಲಾಗುತ್ತೆ. ಪಾಲಿಕೆಗೆ ಈ ರೀತಿಯಾಗಿ ಸೂಚನೆಯನ್ನು ಪೊಲೀಸ್ ಇಲಾಖೆ ನೀಡಿದೆ. ಪೊಲೀಸ್ ಇಲಾಖೆ ಜೊತೆಗೆ ಕೈ ಜೋಡಿಸಿ ಕೆಲಸ ಮಾಡಲಿದೆ ಪಾಲಿಕೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. 31st ಅಂತೇಳಿದರೆ ನ್ಯೂ ಇಯರನ್ನು, ಹೊಸ ವರ್ಷವನ್ನು ಅದ್ಧೂರಿಯಾಗಿ ಬರಮಾಡ್ಕೊಳ್ಳೋಕೆ ಬೆಂಗಳೂರಿನಲ್ಲಿ ಸಾಕಷ್ಟು ಜನರು ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. 31 ಡಿಸೆಂಬರ್ 31 ರಾತ್ರಿ ವೇಳೆಯಲ್ಲಿ ಬೆಂಗಳೂರಿನ ಪ್ರಮುಖ ರಸ್ತೆಗಳಾದಂಥ MG ರೋಡ್, ಬ್ರಿಗೇಡ್ ರೋಡ್, ಕೋರ್ಮಂಗ್ಲ ಈ ಕಡೆಗಳೆಲ್ಲ ಜನಸಾಗರವೇ ಹರಿದು ಬರುತ್ತೆ. ಈ ಒಂದು ನಿಟ್ಟಿನಲ್ಲಿ ಹೊಸ ವರ್ಷಾಚರಣೆಗೆ ಸಾಕಷ್ಟು ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಹಾಗೆಯೇ ಹೊಸ ವರ್ಷಾಚರಣೆಗೆ ಗೈಡ್ಲೈನ್ಸ್ನಲ್ಲಿ ಏನಿದೆ ನೋಡ್ತಾ ಹೋಗೋದಾದರೆ, ರಾತ್ರಿ 1 ಗಂಟೆಯೊಳಗೆ ಹೊಸ ವರ್ಷಾಚರಣೆಯನ್ನು ಮುಗಿಸಬೇಕು. MG ರೋಡ್, ಬ್ರಿಗೇಡ್ ರೋಡ್, ಇಂದಿರಾನಗರದಲ್ಲಿ ಆಚರಣೆಯನ್ನು ಮಾಡ್ತಾರೆ. ಸೆಲೆಬ್ರೇಷನ್ ಜೋರಾಗಿರುತ್ತೆ. ರಾತ್ರಿ 10 ಗಂಟೆ ಬಳಿಕ ಪ್ರಮುಖ ಫ್ಲೈಓವರ್ಗಳು, ಬೆಂಗಳೂರಿನ ಪ್ರಮುಖ ಫ್ಲೈಓವರ್ಗಳು ಬಂದಾಗುತ್ತೆ. MG ರೋಡ್, ಬ್ರಿಗೇಡ್ ರಸ್ತೆಯಲ್ಲಿ 200 CCTVಯನ್ನು ಅಳವಡಿಸಲಾಗುತ್ತೆ. ಕಾರಣ ಅಂತೇಳಿದರೆ ಯಾವುದೇ ಅಹಿತಕರ ಘಟನೆಗಳು ನಡೀಬಾರದು ಎನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ಳೋಕ್ಕೆ ಪಾಲಿಕೆ ಹಾಗೆಯೇ ಪೊಲೀಸ್ ಇಲಾಖೆ ಎರಡೂ ಸೇರಿ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ರಾತ್ರಿ 1 ಗಂಟೆಯೊಳಗೆ ಹೊಸ ವರ್ಷಾಚರಣೆಯನ್ನು ಅಂತೇಳಿದರೆ ನ್ಯೂ ಇಯರ್ ಸೆಲೆಬ್ರೇಷನನ್ನು ಮುಗಿಸಬೇಕು. MG ರಸ್ತೆ, ಬ್ರಿಗೇಡ್ ರಸ್ತೆ, ಇಂದಿರಾನಗರದಲ್ಲಿ ಆಚರಣೆಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಹಾಗೆಯೇ ರಾತ್ರಿ 10 ಗಂಟೆ ಬಳಿಕ ಪ್ರಮುಖ ಫ್ಲೈಓವರ್ಗಳು ಬಂದಾಗುತ್ತೆ. ಫ್ಲೈಓವರ್ನಲ್ಲಿ ಸಂಚಾರ ಮಾಡುವಂತಿಲ್ಲ. MG ರಸ್ತೆ, ಬ್ರಿಗೇಡ್ ರಸ್ತೆಯಲ್ಲಿ 200 CCTVಯನ್ನು ಕೂಡ ಅಂದು ಹಾಕಲಾಗುತ್ತೆ. ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಬೆಂಗಳೂರಿನಲ್ಲಿ MG ರಸ್ತೆಯಲ್ಲಿ ಸಾಕಷ್ಟು ಜನ ಸೇರ್ತಾರೆ. ಬರೀ ಬೆಂಗಳೂರಿಗರು ಮಾತ್ರ ಅಲ್ಲ, ಹೊರ ರಾಜ್ಯಗಳಿಂದಲೂ ಕೂಡ ಇಲ್ಲಿಗೆ ಜನ ಬರ್ತಾರೆ. ಹಾಗಾದರೆ ಹೊಸ ವರ್ಷಾಚರಣೆಯ ಗೈಡ್ಲೈನ್ಸ್ನಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋದಾದರೆ, ರಾತ್ರಿ 8 ಗಂಟೆ ಬಳಿಕ MG ರಸ್ತೆ, ಬ್ರಿಗೇಡ್ ರಸ್ತೆ ಸಂಚಾರ ಬಂದ್ ಆಗುತ್ತೆ. ಸೆಲೆಬ್ರೇಷನ್ಗೆ ಬರೋರಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಿಕೊಡಲಾಗಿದೆ. ಇಲ್ಲಿ ಮಹಿಳೆಯರ ಸುರಕ್ಷತೆಗಾಗಿ ಮಹಿಳಾ ಪೊಲೀಸರ ನಿಯೋಜನೆ ಕೂಡ ಮಾಡಲಾಗುತ್ತೆ. ಬಾರ್ ಪಬ್ಗಳಿಗೂ ರಾತ್ರಿ 1 ಗಂಟೆ ಬಳಿಕ ಬಂದ್ಗೆ ಸೂಚನೆಯನ್ನು ನೀಡಿದೆ ಈಗಾಗಲೇ ಪಾಲಿಕೆ ಹಾಗೆಯೇ ಪೊಲೀಸ್ ಇಲಾಖೆ. ಗೈಡ್ಲೈನ್ಸ್, ಮಾರ್ಗಸೂಚಿಗಳಲ್ಲಿ ಏನೆಲ್ಲ ನಿಯಮಗಳು ಇದೆ ಅಂತ ನೋಡ್ತಾ ಹೋಗೋದಾದರೆ, ರಾತ್ರಿ 8 ಗಂಟೆ ಬಳಿಕ MG ರೋಡ್ ಆಗಿರಬಹುದು, ಬ್ರಿಗೇಡ್ ರೋಡ್ ಆಗಿರಬಹುದು, ಇದರ ಸಂಚಾರವನ್ನು ಬಂದ್ ಮಾಡ್ತಾರೆ. ಪರ್ಯಾಯ ಮಾರ್ಗವನ್ನು ಕೂಡ ಇಲ್ಲಿ ಕಲ್ಪಿಸಬೇಕಾಗತ್ತೆ. ಹಾಗೆಯೇ ಹೊಸ ವರ್ಷಾಚರಣೆಯ ಗೈಡ್ಲೈನ್ಸ್ನಲ್ಲಿ ಏನಿದೆ ಅಂತ ನೋಡ್ತಾ ಹೋಗ್ತಾ ಇದ್ವಿ. ನಗರದ ವಿವಿಧ ಭಾಗಗಳಲ್ಲಿ ಆಚರಣೆಗೆ ಅನುಮತಿಯನ್ನು ನೀಡಲಾಗಿದೆ. ಲೌಡ್ ಸ್ಪೀಕರ್, ಜೋರಾದ ಧ್ವನಿಯಲ್ಲಿ ಸಾಂಗು DJ ಹಾಕುವಂತಿಲ್ಲ. ಪಟಾಕಿ ಸಿಡಿಸೋಕೆ ಸಂಪೂರ್ಣ ನಿರ್ಬಂಧ ಇದೆ. BMTCಯಿಂದ ಹೆಚ್ಚುವರಿ ಬಸ್ ಸಂಚಾರ ಕೂಡ ಅಂದಿನ ರಾತ್ರಿ ಇರುತ್ತೆ. ರಾತ್ರಿ 1 ಗಂಟೆ ತನಕ ನಮ್ಮ ಮೆಟ್ರೋ ಸಂಚಾರ ಇರಲಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈಗಾಗಲೇ ಪಾಲಿಕೆಯವರು BMRCL ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ನಗರದ ಕೆಲವೊಂದಿಷ್ಟು ಭಾಗಗಳಲ್ಲಿ ಆಚರಣೆಗೆ ಅನುಮತಿಯನ್ನು ನೀಡಿದ್ದಾರೆ. ಅದು MG ರೋಡ್, ಬ್ರಿಗೇಡ್ ರೋಡ್ ಈ ರೀತಿಯಾಗಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಭವ್ಯ, ಹೊಸ ವರ್ಷಾಚರಣೆಗೆ ಗೈಡ್ಲೈನ್ಸ್ ಕೂಡ ರೆಡಿಯಾಗಿದೆ. ಈ ಹೊಸ ಗೈಡ್ಲೈನ್ಸ್ ನೋಡ್ತಾ ಹೋಗೋದಾದರೆ ಏನೆಲ್ಲ ಟಫ್ ರೂಲ್ಸ್ಗಳು ಇದರಲ್ಲಿ ಇದೆ? ಎಸ್ ಸಂಪತ್, ಇನ್ನೇನು ಕೆಲವೇ ದಿನಗಳಲ್ಲಿ ಹೊಸ ವರ್ಷಕ್ಕೆ ನಾವೆಲ್ಲ ಕಾಲಿಡ್ತಿದ್ದೀವಿ. ಇದೇ ಸಂದರ್ಭದಲ್ಲಿ ತ್ರಿಕೋನ್ ಸಿಕೆಲು ಹೊಸ ವರ್ಷ ಸಂಭ್ರಮದಲ್ಲಿ ಪೊಲೀಸ್ ಹಾಗೇನೆ BMP ಸಾರಥ್ಯದಲ್ಲಿ ಕೆಲವೊಂದು ಗೈಡ್ಲೈನ್ಸ್ ಅನ್ನ ಕೂಡ ರೆಡಿ ಮಾಡಿರುವಂತದ್ದು. ಇದರ ಬಗ್ಗೆ BMP ಕಮಿಷನರ್ ತುಷಾರ್ ಗಿರಿನಾಥ್ ಕೂಡ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಈಗಾಗಲೇ ಬೆಂಗಳೂರು ಕಮಿಷನರ್ ಜೊತೆ BMP ಕಮಿಷನರ್ ಹಾಗೇನೆ ಇತರೆ ಅಧಿಕಾರಿಗಳು ಸಭೆಯನ್ನ ಕೂಡ ನಡೆಸಿದ್ದಾರೆ. ಅಂದ್ರೆ ತ್ರಿಕೋನ್ ಸಿಕೆಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಅಲ್ಲಿರುವಾಗ ಈ ಹಿಂದೆ ಕೂಡ
ಕೆಲವೊಂದು ಅಹಿತಕರ ಘಟನೆಗಳು ಕೂಡ ನಡೆದಿತ್ತು. ಆ ರೀತಿಯಿಂದಾಗಿ ಸಿಲಿಕಾನ್ ಸಿಟಿಗೆ ಒಂದು ಕಪ್ಪು ಚುಕ್ಕೆನೆ ಬಂದಿತ್ತು. ಹೀಗಾಗಿ ಸಿಲಿಕಾನ್ ಸಿಟಿಯಲ್ಲಿ ನ್ಯೂ ಇಯರ್ ಸಂಭ್ರಮಿಸುವಾಗ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರದು, ಅದಕ್ಕೆ ಲಗಾಮು ಹಾಕೋದಕ್ಕೆ ಎರಡೂ ಇಲಾಖೆಗಳು ಒಟ್ಟಾಗಿ ಜಂಟಿಯಾಗಿ ಈಗ ಒಂದು ಸಭೆ ನಡೆಸಿ ಕೆಲ ನಿರ್ಧಾರಗಳನ್ನ ಕೂಡ ತೆಗೆದುಕೊಂಡಿದ್ದಾರೆ. ಅಂದ್ರೆ ಡಿಸೆಂಬರ್ 31 ಮಧ್ಯರಾತ್ರಿಯಿಂದಲೇ ರೂಲ್ಸ್ ಅಪ್ಲೈ ಆಗುತ್ತೆ. ಈ ಬಾರಿ ಹೆಚ್ಚು ಸಿಸಿಟಿವಿ ಅಳವಡಿಕೆಗೆ ಪಾಲಿಕೆಗೆ ಕೂಡ ಪೊಲೀಸರು ಸೂಚನೆ ಕೊಟ್ಟಿರುವಂತದ್ದು. ಈಗ ಪೊಲೀಸ್ ಇಲಾಖೆ ಜೊತೆ ಕೈ ಜೋಡಿಸಿ ಪಾಲಿಕೆ ಕೂಡ ಕೆಲಸ ಮಾಡುತ್ತೆ. ಅಂದ್ರೆ ರಾತ್ರಿ 1 ಗಂಟೆ ಒಳಗೆ ಹೊಸ ವರ್ಷ ದಿನಾಚರಣೆ ಮುಗಿಸಬೇಕು. ಹಾಗೆ MG ರಸ್ತೆ, ಬ್ರಿಗೇಡ್ ರಸ್ತೆ, ಇಂದಿರಾನಗರದಲ್ಲಿ ಮಾತ್ರ ಆಚರಣೆಗೆ ಅನುಮತಿ ಇರುವಂತದ್ದು. ಅಷ್ಟು ಮಾತ್ರವಲ್ಲದೆ ರಾತ್ರಿ 10 ಗಂಟೆ ಬಳಿಕ ಪ್ರಮುಖ ಫ್ಲೈಓವರ್ ಏನಿದೆ ಅದೆಲ್ಲ ಬಂದ್ ಆಗುತ್ತೆ. MG ರಸ್ತೆ, ಬ್ರಿಗೇಡ್ ರಸ್ತೆ ಸೇರಿದಂತೆ 200 ಹೆಚ್ಚು ಸಿಸಿಟಿವಿಗಳ ಅಳವಡಿಕೆ ಕೂಡ ಮಾಡ್ತಾರೆ. ಹಾಗೇನೆ ಸೆಲೆಬ್ರೇಷನ್ ಬರುವವರಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಿರುವಂತದ್ದು. ಪ್ರಮುಖವಾಗಿ ಪೊಲೀಸರ ಜೊತೆ BBMP ಯ ಮಾರ್ಷಲ್ಗಳಾಗಿರ್ಬೋದು, ಹಾಗೇನೆ ಸಿಬ್ಬಂದಿಗಳು ಕೂಡ ಕಾರ್ಯಾಚರಣೆಯನ್ನು ನಿರ್ವಹಿಸ್ತಾರೆ. ಅಂದ್ರೆ ನಿಮ್ಗೆ ಗೊತ್ತು, ಈಗ ಸೆಲೆಬ್ರೇಷನ್ ಅಂದಾಗ ಕಸ ಬೀಳೋದೆಲ್ಲ ಸಾಮಾನ್ಯ. ಸೊ ಈ ಸಂದರ್ಭದಲ್ಲಿ ಮರುದಿವಸ ಯಾವ ರೀತಿ ಸಿಲಿಕಾನ್ ಸಿಟಿಯನ್ನ ಕ್ಲೀನ್ ಸಿಟಿ ಆಗಿರ್ಬೇಕು ಅನ್ನೋದಕ್ಕೆ ಸ್ವಚ್ಛತೆಗೆ ಕೂಡ ಆದ್ಯತೆಯನ್ನು ಕೊಡಲಾಗಿರುವಂತದ್ದು. ಅಂದ್ರೆ BBMP ಮಾರ್ಷಲ್ಗಳು ಕೂಡ ಗಸ್ತು ತಿರುಗಿ ಪಾರ್ಟಿ ಮುಗಿದ ಬಳಿಕ ಮರುದಿವಸ ಪಾಲಿಕೆಯಿಂದ ಸ್ವಚ್ಛತೆಗೆ ಕೂಡ ಆದ್ಯತೆ ಇರಲಿದೆ. ಸಂಪತ್, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ TV, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.